ಮಾಜಿ ಗೃಹ ಸಚಿವರು ಅಭಿಯಾನ ಒಂದು ಅರಗ ಜ್ಞಾನೇಂದ್ರ ಅವರು ಮಾತಾಡಿದ್ರು ಆಯ್ತು ರೀ, ಆಪ್ತರಿದ್ರೆ ಯಾಕೆ ಬಿಟ್ಕೊಟ್ರಿ ಅವರಿಗೆ? ನೀವೇ ಇದ್ರಲ್ವಾ ಗೃಹ ಸಚಿವರು, ನೀವೇ ಅಲ್ವಾ ಹೋಗಿದ್ದು ಯಾರು ಪ್ರಮುಖ ಆರೋಪಿ ಮನೆಗೆ ದವ್ಯ ಆಗರ್ಗಿ ಅಂದ್ಬಿಟ್ಟು ಹೋಗಿ ಅವರಿಗೆ ಅವ್ರ ಮನೇಲಿ ಹೋಗಿ ದ್ರಾಕ್ಷಿ ಗೋಡಂಬಿ ಕಾಫಿ ಟೀ ಕುಡಿದ್ಬಿಟ್ಟು ಬಂದಿದ್ದು ನೀವಲ್ವಾ? ಸನ್ಮಾನ ಮಾಡಿಸ್ಕೊಂಡಿದ್ದು ನೀವಲ್ವಾ? ಅವ್ರಿಗೆ ಕೇಳಬೇಕಾಗಿತ್ತು ಯಾಕೆ ಬಿಟ್ಕೊಟ್ರಿ ಅಂತ. ಆರ್ ಡಿ ಪಾಟೀಲಿಗೆ ಯಾಕೆ ಹಿಡಿದಿಲ್ಲ? ಯಾಕೆ ನಿಮ್ಮ ಪಕ್ಷದವರು ಯಾರು ಸೆನೆಟ್ ಮೆಂಬರ್ ಆಗಿದ್ರು, ಯಾರು ದಿಶಾ ಕಮಿಟಿ ಮೀಟಿಂಗ್ನಲ್ಲಿ ಮೆಂಬರ್ ಮಾಡಿಸಿದ್ರಿ, ನೀವು ನಾಮಿನೇಟ್ ಮೆಂಬರ್ ಮಾಡಿಸಿದ್ರಿ, ಅವರಿಗೆಲ್ಲ ಕೇಳಬೇಕಾಗಿತ್ತು ನೀವು. ಏನು ಆರ್ ಡಿ ಪಾಟೀಲ್ ನೆಂಟೇನು ಅದೇನು ಅವಾಗ ಯಾಕೆ ಮಾಡಿಲ್ಲ ಅಂದರೆ ಒಂದು ಒಪ್ಕೋತಾರ ಅಂದಿನ ಗೃಹ ಸಚಿವರು ಅವ್ರು ಅಸಮರ್ಥರಿದ್ರ ಅಂತ ಒಪ್ಕೊಂಡಂಗೆ ಅಲ್ವಾ? ಗೊತ್ತಿದ್ರೆ ಪ್ರಿಯಾಂಕರ್ಗೆ ಭಾಳ ಚೆನ್ನಾಗಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಭಾಳ ಚೆನ್ನಾಗಿದ್ದರೆ ಆ್ಯಕ್ಷನ್ ಏನು ತೊಗೊಂಡ್ರಿ ಸರ್? ಇಷ್ಟೊಂದು ಯುವಕರಿಗೆ ಏನು ಒಂದು 50-60 ಸಾವಿರ ಯುವಕರಿಗೆ ಮೋಸ ಮಾಡಿದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಮಾತಿದ್ದರೆ ಪ್ರಿಯಾಂಕರ್ಗೆ ಪ್ರಿಯಾಂಕ ನನ್ನ ಹೆಸರು ಹೇಳಿಲ್ಲ ಅಂದರೆ ನಿಮಗೆ ನಿದ್ದೆ ಬರಲ್ವಾ? ಏನು ಜೀರ್ಣ ಆಗಲ್ವಾ ಊಟ? ಈ 60,000 ಜನರದು ಭವಿಷ್ಯ ಹಾಳು ಮಾಡಿದ್ರಲ್ರಿ, ಏನು ಇದನ್ನೇ ಆಗಿಲ್ಲ, ಏನು ಅಕ್ರಮನೇ ಆಗಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡಲಿ ನೋಡೋಣ. ಫೈಂಡಿಂಗ್ ಔಟ್ ಅಲ್ಲ, ಎಲ್ಲೋ ಸುಳಿವು ಸಿಕ್ಕಿದೆ, ಶೋಧನೆ ನಡೆದಿದೆ, ಇವತ್ತಿಲ್ಲ ನಾಳೆ ಆಗುತ್ತೆ. ಬಿ ಜೆ ಪಿ ಸೋಷಿಯಲ್ ಮೀಡಿಯಾದವ್ರು ಇರ್ಬೋದು, ಬಿ ಜೆ ಪಿ ವರಿಷ್ಠ ನಾಯಕರಿರ್ಬೋದು, ನಮ್ಮ ಹೆಸರು ಸಿದ್ದರಾಮಯ್ಯ ಅವ್ರ ಹೆಸರು ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳಿದರೆ ಅವರಿಗೆ ಜೀರ್ಣನೇ ಆಗಲ್ಲ ಊಟ, ನಿದ್ದೇನೂ ಬರೋದಿಲ್ಲ. ಪಾಪ ಏನು ಮಾಡ್ತಾರೆ, ಅವ್ರಿಗೆ ಕೆಲಸ ಏನಿದೆ ಹೇಳಿ? ನಮ್ಮ ಮೇಲೆ ತೋರಿಸುವಷ್ಟು ಗಟ್ಟಿ ಧ್ವನಿ ಏರ್ ಧ್ವನಿ ಸ್ವಲ್ಪ ಮೇಲೆ ತೋರ್ಸೋಕೆ ಹೇಳಿ. ಪಾಪ ಸದಾನಂದ ಗೌಡರು ಆ್ಯಕ್ಟಿವ್ ಪಾಲಿಟಿಕ್ಸಿಂದನೇ ಬಿಟ್ಬಿಟ್ಟಿದ್ದಾರೆ ಇವ್ರು ಮಾಡ್ತಾ ಇರೋದು ನೋಡ್ಬಿಟ್ಟು. ಇನ್ನು ನೀವು ನೋಡ್ತಾಯಿರಿ, ಲೋಕಸಭಾ ಹತ್ರ ಬರ್ತಾ ಇದ್ದಂಗೆ ಇನ್ನು ಎಷ್ಟು ಜನ ಆ್ಯಕ್ಟಿವ್ ಪಾಲಿಟಿಕ್ಸಿಂದ ವಾಲಂಟ್ರಿ ರಿಟೈರ್ಮೆಂಟ್ ತೊಗೋತಾರೆ ನೀವು ನೋಡಿ, ಒಂದನೇದು. ಎರಡನೇದು, ನಿನ್ನೆ ಎಲ್ಲ ಮೊನ್ನೆ ಎಲ್ಲ ನಮ್ದು ರಾಜೀನಾಮೆ ಕೇಳ್ತಾ ಇದ್ರಲ್ಲ, ನಿನ್ನೆ ಆಡಿ ಅಕೌಂಟೆಂಟ್ ಜನರಲ್ದು ದಾಖಲೆಗಳು ಬಿಟ್ಟು ಕೊಟ್ಟಮೇಲೆ ಯಾಕೆ ನಾನು ರಾಜೀನಾಮೆ ಕೇಳ್ತಾ ಇಲ್ಲ? ಅದೇ ಅಕೌಂಟಿಂದ ಅಲ್ವಾ ಬರ್ತಾ ಇರೋ ದಿನ? ಸೊ ಅದಕ್ಕೆ ಬಿ ಜೆ ಪಿ ಅವರಿಗೆ ನಾನು ಅವ್ರ ಮನೆ ದೇವರಾಗಿಬಿಟ್ಟಿದ್ದೀನಿ ನಾನು ಅವರಿಗೆ. ನನ್ನ ಹೆಸರು ಜಪ ಮಾಡಿಲ್ಲ ಅಂದರೆ ಅವರಿಗೆ ನಿದ್ದೆನೂ ಬರೋಲ್ಲ, ಏನಲ್ಲ ದಿನ ಮಾಡಲಿ ಏನು. ಬಟ್ ಅಟ್ಲೀಸ್ಟ್ ನಂದು ಒಂದು ಮನವಿ ಬಿ ಜೆ ಪಿ ವರಿಷ್ಠರಿಗೆ, ಯಾರು ನಿಮ್ಮ ಬಿ ಜೆ ಪಿ ಟ್ವಿಟರು ಅದು ಇದು ಸೋಷಿಯಲ್ ಮೀಡಿಯಾ ನೋಡ್ತಾ ಇದಾರಲ್ಲ, ಅವರಿಗೆ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ. ಹಾಂ ಪಾಪ ಸೊ ದಿನ ಹೇಳ್ತಾರೆ ದಿನ ಹೊಡ್ಸ್ಕೊತಾರೆ.